ಟುಡೇ ನಾವು ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದೀವಿ. ಈ ಇದೊಂದು ಬ್ಲಡ್ ಕ್ಯಾನ್ಸರ್, ಇದಕ್ಕೆ ನಾವು CML ಅಂದ್ರೆ ಕ್ರೋನಿಕ್ ಮೈಲಾಯ್ಡ್ ಲ್ಯುಕೇಮಿಯ ಅಂತ ಹೇಳ್ತೀವಿ. ನಮಸ್ಕಾರ ಸರ್, ನಮ್ಮ ಅಪ್ಪನ ಹೆಸರು ನರಸಿಂಹಪ್ಪ. ಬ್ಲಡ್ಡು ಬ್ಲ್ಯಾಕ್ ಆಗಿ ನರದಲ್ಲಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟು ಹೊಟ್ಟೆ ನೋವು, ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಕೈ ಕಾಲೆಲ್ಲ ಸುಸ್ತಾಗವು. ಎಲ್ಲರಿಗೂ ನಮಸ್ಕಾರ ಸರ್. ನಮಗೆ ಭಾರಿ ಎತ್ತೋರ ಬ್ಲಡ್ ಪ್ರಾಬ್ಲಮು, ಹೊಟ್ಟೆ ಎಲ್ಲ ಗಟ್ಟಿ ಬಂದಂಗೆ ಆಯಿತು. ದಿಸ್ ಈಸ್ ಒನ್ ಆಫ್ ರೇರ್ ಬ್ಲಡ್ ಕ್ಯಾನ್ಸರ್ ಓನ್ಲಿ, ಬಟ್ ಹೈಲಿ ಟ್ರೀಟಬಲ್. ಅಂದರೆ ನಾವು ಸರಿಯಾಗಿ ಪತ್ತೆ ಹಚ್ಚಿದಾಗ ಇದನ್ನು ಸಂಪೂರ್ಣವಾಗಿ ಗುಣಮುಖವಾಗಿ ಮಾಡ್ಬೋದು. ಈ ಒಂದು ಪೇಷಂಟ್ ಏನು ನಮ್ಮ ಹತ್ರ ಬಂದಾಗ ಅವರು ಸುಸ್ತು, ಹಸಿವಿಲ್ಲದೆ ವೆಯ್ಟ್ ಲಾಸ್ ಆಗಲಿ, ಹಾಗೆ ಹೊಟ್ಟೆ ನೋವು, ಈ ಥರ ಸಿಂಪ್ಟಮ್ಸ್ ಇಂದ ಬಂದಿದ್ರು. ನಾವು ಅವರು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಅವ್ರಿಗೆ ರಕ್ತ ಕಡಿಮೆ ಇದೆ, ಮತ್ತು ಇವು ಬಿಳಿ ರಕ್ತ ಕಣಗಳು ಏನು ಹೇಳ್ತೀವಿ ಅದು ತುಂಬ ಜಾಸ್ತಿಯಾಗಿ ಕಂಡುಬಂದಿತ್ತು. ಇದ್ರ ಜೊತೆ ಅವರು ಅಲ್ಟ್ರಾಸೌಂಡ್ ಮಾಡಿದಾಗ ಅವ್ರ ಸ್ಪ್ಲೀನ್ ಅಂತ ಏನು ಹೇಳ್ತೀವಿ ಆ ಆರ್ಗನ್ ಕೂಡ ತುಂಬ ದೊಡ್ಡದಾಗಿ ಆಗಿತ್ತು. ಆ್ಯಂಡ್ ನಾವು ಈವೆನ್ಚುಲಿ ಈ ಪೇಷಂಟ್ನ ಫರ್ದರ್ ತಪಾಸಣೆ ಮಾಡಿ ಬೋನ್ ಮ್ಯಾರೋ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ದಟ್ ದಿಸ್ ಈಸ್ ಎ ಕೇಸ್ ಆಫ್ ಕ್ರೋನಿಕ್ ಮೈಲಾಯ್ಡ್ ಲ್ಯುಕೇಮಿ ಅಂತ. ಆ್ಯಂಡ್ ಫರ್ದರ್ ಮಾಲಿಕ್ಯುಲರ್ ಟೆಸ್ಟ್ನು ನಾವು ಮಾಡಿ ಇದಕ್ಕೆ ಕನ್ಫರ್ಮ್ ಮಾಡ್ಕೊಂಡ್ವಿ. ಫಾರ್ ದ ಪಾಸ್ಟ್ ಈಗ ಈಗ ಪೇಷಂಟ್ ಈಸ್ ಅಂಡರ್ ಟ್ರೀಟ್ಮೆಂಟ್ ಫಾರ್ ದ ಪಾಸ್ಟ್ 4 months. ಆ್ಯಂಡ್ ಅವರು ಹೇಳಬೇಕಂದ್ರೆ ಬಹುತೇಕ 80% ಈಸ್ ಫೈನ್. ಕರ್ಕೊಂಡು ಬಂದಿದ್ದಕ್ಕೆ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕಿರಣ್ ಕುಮಾರ್ ಸರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗೈತೆ. ಇವಾಗ ತಿಂಗಳಿಗೆ ಒಂದ್ಸಲ ಹೇಳಿದ್ರು, 15 ದಿವಸಕ್ಕೊಂದ್ಸಲ ಹೇಳಿದ್ರು, ಈಗ ಮತ್ತೆ 2 ತಿಂಗಳಿಗೊಂದ್ಸಲಿ ಬರ್ರಿ ಚೆಕಪ್ಪಿಗೆ ಅಂತ ಹೇಳಿದ್ರು. ಈಗ ಚೆನ್ನಾಗೈತೆ, ಕೆಲಸ ಎಲ್ಲ ಮಾಡ್ತೈತಿ, ಊಟ ಸೇರ್ತೈತಿ, ನಿದ್ದೆ ಮಾಡ್ತೈತಿ, ಒಂದು ಕೆಲಸ ಎಲ್ಲ ಮಾಡ್ತೈತಿ, ಚೆನ್ನಾಗೈತಿ. ಇವಾಗ ಮೊದ್ಲು ಹೆಂಗಿತ್ತು ಕಂಡೀಷನ್? ಮೊದ್ಲು ಕಂಡೀಷನ್ ಅಂದ್ರೆ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಸ್ಯಾರೆ ವೀಕ್ನೆಸ್ ಆಗೋಗಿತ್ತು, ತೂಕ ಇರಲಿಲ್ಲ, ಹಿಂಗೆಲ್ಲ ಆಗೋಯ್ತು. ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಮಾಡಿರು ಡಾಕ್ಟ್ರು. ಅವ್ರೀಗ ತಮ್ಮ ವ್ಯವಸಾಯ ಕೆಲಸ ಎಲ್ಲ ಈಗ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ, ವೆಯ್ಟ್ ಗೇನ್ ಕೂಡ ಆಗಿದೆ, ಆ್ಯಂಡ್ ಊಟ ಕೂಡ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ದಸ್ ಈ ಥರ ಪೇಷಂಟ್ಸು ಕ್ರೋನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಬ್ಲಡ್ ಕ್ಯಾನ್ಸರ್ ಅಂದರೆ ಆಲ್ವೇಸ್ ಮಾರಣಾಂತಿಕ, ಇವಕ್ಕೆ ಯಾವುದೇ ಥರ ಟ್ರೀಟ್ಮೆಂಟ್ ಇರೋದಿಲ್ಲ, ಹೈಡೋಸ್ ಕೀಮೋಥೆರಪಿ ಇರುತ್ತೆ ಅಂತ ಅನ್ನೋದು ತಪ್ಪು. ಅರೌಂಡ್ 20% ಆಫ್ ಬ್ಲಡ್ ಕ್ಯಾನ್ಸರ್ಸ್ ಆರ್ ಹೈಲಿ ಕ್ಯೂರೇಬಲ್ ಆ್ಯಂಡ್ ಟ್ರೀಟಬಲ್. ಇಲ್ಲಿಗೆ ಬರೋವತ್ಗೆ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಬರೋವತ್ಗೆ ಎಲ್ಲ ಚೆನ್ನಾಗಿದ್ದೀನಿ. ಕಿರಣ್ ಕುಮಾರ್ ಡಾಕ್ಟ್ರು ನನಗೆ ಮೇಲ್ ಮಾಡಿರು, ಇಲ್ಲಿ 5 ತಿಂಗಳು ತಟ್ಟಿರ್ಬೋದು ಗೊತ್ತಾಯ್ತೀವಿ, ಅವ್ರು ಯಾವ ಟೈಮ್ ಹೇಳಿದ್ರೆ ಆ ಟೈಮ್ಗೆ ತಕ್ಕಲ್ಲ ಬಂದಿದ್ದೀವಿ, ಈಗ ಚೆನ್ನಾಗಿದೆ. ಆ್ಯಂಡ್ ದಿಸ್ ಪೇಷಂಟ್ ನಾವು ಏನು ಶುರು ಮಾಡಿದ್ದು ಟ್ಯಾಬ್ಲೆಟ್ ವಾಸ್ ಜಸ್ಟ್ 3,000 rupees ಪರ್ ಮಂತ್ ಟ್ಯಾಬ್ಲೆಟ್. ದ ಪೇಷಂಟ್ ಈಗ ಓನ್ಲಿ 4 ತಿಂಗಳಿಂದ ಪ್ರತಿ ತಿಂಗಳು ಓನ್ಲಿ 3,000 rupees ಖರ್ಚು ಮಾಡ್ತಾ ಇದೆ. ಆ್ಯಂಡ್ ಅವ್ರು ಸಂಪೂರ್ಣವಾಗಿ ಗುಣಮುಖ ಆಗಿದೆ, ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಚೆನ್ನಾಗಿದ್ದೀನಿ, ಈಗ ಚೆನ್ನಾಗೈತಿ, ದುಡ್ಡು ಮುಗ್ದಿದ್ದೆ ಚೆನ್ನಾಗೋಯ್ತಿ.